एकदन्तं महाकायं तप्तकाञ्चनसन्निभं लम्बोदरं विशालाक्षं वन्देहं गणनायकं मुंदे ಶಾರದಾಂಬೆಯ ಸ್ತುತಿ ಮುಕ್ತಕಗಳನ್ನು ಪ್ರವಚನಪಟು ವಿದ್ಯಾನಿಧಿ ಸಾಹಿತ್ಯ ಸರಸ್ವತಿ ಸಾಹಿತ್ಯ ವಾರಿಧಿ ಸಂಸ್ಕೃತ ಪಂಡಿತೆ ನನ್ನ ಆತ್ಮೀಯರಾದ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ರಚನೆ ಮಾಡಿದಂಥ ಈ ದೇವಿ ಶಾರದೆಯ ಸುಂದರವಾದ ಈ ಸ್ತುತಿಗಳನ್ನು ಕೇಳಿ. ವಿಶ್ವವಿಲಾಸಿನಿ ನಿತ್ಯ ವಿನೋದಿನಿ ಭವ್ಯ ಕಲಾನಿಧಿ ಸುಮಧುರ ವಾಣಿ ರಮ್ಯ ಮನೋಹರಿ ನವ್ಯ ತರಂಗಿಣಿ ಕಾವ್ಯ ಪ್ರದರ್ಶನಿ ಬ್ರಹ್ಮಾಸ್ಮೀತಿ ದರ್ಶಿತ ಮೋಹಿನಿ ಸುರಮಣೀಯ ಸುರರಮಣಿ ವಿದ್ಯಾ ಪ್ರಯಚ್ಛತು ಗೀರ್ವಾಣಿ ವಿದ್ಯಾ ಪ್ರಯಚ್ಛತು ಗೀರ್ವಾಣಿ ಪ್ರಕರ್ಷ ಪ್ರಜಾ ವಿವರ್ಧಿನಿ ಪ್ರತಿಭೋನ್ನತ್ಯ ಪ್ರದಾಯಿನಿ ನವರವೋನ್ಮೇಷ ಶಾಲಿನಿ ಪ್ರಕಾಶೋತ್ಕರ್ಷ ಮನೋನ್ಮಣಿ ಪ್ರಕಾಶೋತ್ಕರ್ಷ ಮನೋನ್ಮಣಿ ಲೀಲಾ ವಿಗ್ರಹ ಸಂಧಾರಿಣೇ ಲಲಿತ ಕಲಾ ಸಾಮರ್ಥ್ಯದಾಯಿನಿ ಮಸ್ತಕಮಣಿ ಉದ್ಭೋದಿನಿ ನಮಃ ವಿದ್ಯುತ್ಕಾಂತಿ ಸಮನ್ವಿತ ಸುವಾಸಿನಿ ಶ್ವೇತಾರವಿಂದ ಸ್ಥಿತೆ ಉಲ್ಲಾಸಿನಿ ಹಸ್ತೆ ಪುಸ್ತಕ ವಿನ್ಯಸ್ತ ರಮಣಿ ಸಮರ್ಥ ಸಂಗೀತ ಸುಧಾರಿನಿ ಅನನ್ಯ ಜ್ಞಾನ ವಿವರ್ಧಿನಿ ವಿಶ್ವಮಾನ್ಯ ಪ್ರದತ್ತ ವಾಗ್ದೇವಿ ಶ್ರೇಯೋಭಿಲಾಷಿ ಹಂಸಿನಿ ಪ್ರಣತೋ
तव पादयोः प्रणतोऽस्मि तव पादयोः सुयोगिनी। धन्यवादगुरु। ಎಲ್ಲರಿಗೂ ನಮಸ್ಕಾರ. ವಿದ್ಯುತ್ ಪ್ರಕಾಶನ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟ ಈ ಎರಡು ಸಂಸ್ಥೆಗಳು ಜೊತೆಗೂಡಿ ಈ ನಾಡು ನುಡಿಗೆ ತಮ್ಮದೇ ಆದ ಮಹತ್ವದ ಕೊಡುಗೆಯನ್ನು ಕೊಡ ಮಾಡಿದಂಥ ಹಿರಿಯ ಸಾಹಿತಿಗಳು, ಸಂಸ್ಕೃತ ವಿದ್ವಾಂಸರು, ವಿದ್ಯಾನಿಧಿ ಪ್ರವಚನಪಟು, ಅನೇಕ ಬಿರುದು ಬಾವಳಿಗಳಿಗೆ ಪಾತ್ರರಾದಂಥವರು ಡಾಕ್ಟರ್ ಕೆ ಲೀಲಾಪ್ರಕಾಶ್ ಅವರು. ತಮಗೆಲ್ಲ ತಿಳಿದಿರುವ ಹಾಗೆ ಈ ನಾಡಿನ ಅತ್ಯಂತ ಹಿರಿಯ ವಿದ್ವಾಂಸರು, ಸಂಸ್ಕೃತ ಪ್ರಾಧ್ಯಾಪಕರು ಆಗಿದ್ದಂಥ ಕೆ ಕೃಷ್ಣಮೂರ್ತಿ ಅವರ ಸುಪುತ್ರಿ, ತಂದೆಯ ಹಾದಿಯಲ್ಲೇ ತಮ್ಮ ಬದುಕನ್ನು ಕೂಡ ಕಟ್ಟಿಕೊಂಡು ತಮ್ಮ ಪಯಣವನ್ನು ಮುಂದುವರಿಸಿದಂಥವ್ರು. ಅವರು ಹೇಗೆ ಸಂಸ್ಕೃತದಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ರು, ಸಂಸ್ಕೃತ ತಮ್ಮ ಬದುಕಿನದಕ್ಕೂ ಕೂಡ ಉಸಿರಾಗಿಸಿಕೊಂಡಿದ್ರು, ಅದೇ ರೀತಿ ಡಾಕ್ಟರ್ ಕೆ ಲೀಲಾಪ್ರಕಾಶ್ ಅವರು ಕೂಡ ಅವರ ತಂದೆಯ ಅಪರಾವತಾರ ಎನ್ನುವ ರೀತಿಯಲ್ಲಿ ಅದನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ತಮ್ಮ 60 ವರ್ಷಗಳ ಸುದೀರ್ಘ ಯಾನದಲ್ಲಿ ಅನೇಕ ಮೌಲಿಕ ಬರಹಗಳ ಮೂಲಕ ಸಂಸ್ಕೃತ ಸಾಹಿತ್ಯಕ್ಕೆ ಒಂದು ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಂಥವ್ರು. ಅದರಲ್ಲೂ ಕೂಡ ಅವರು ತ್ರಿಭಾಷಾ ಪಂಡಿತರಾಗಿ, ಅಂದರೆ ಆಂಗ್ಲ ಭಾಷೆ, ಕನ್ನಡ ಮತ್ತು ಸಂಸ್ಕೃತ ಈ ಮೂರು ಭಾಷೆಗಳಲ್ಲೂ ಕೂಡ ವೈವಿಧ್ಯಮಯವಾದ ಸಾಹಿತ್ಯವನ್ನು ರಚನೆ ಮಾಡಿದಂಥವರು, ಮತ್ತು ಕನ್ನಡದಿಂದ ಆಂಗ್ಲ ಭಾಷೆಗೆ, ಸಂಸ್ಕೃತದಿಂದ ಕನ್ನಡ ಭಾಷೆಗೆ ಅನೇಕ ಮೌಲಿಕ ಕೃತಿಗಳನ್ನು ಅನುವಾದ ಮಾಡಿ ಕನ್ನಡ ಭಾಷೆಯನ್ನು, ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿಕೊಟ್ಟಂಥವರು ಕೂಡ. ಕತೆ, ಕವನ, ಕಾದಂಬರಿ, ಚುಟುಕು, ಅನುವಾದ, ವಿಮರ್ಶೆ, ಸಾಹಿತ್ಯದ ಎಲ್ಲ ಪ್ರಾಕಾರಗಳನ್ನು ಕೂಡ ಕೈಯಾರಿಸಿದಂಥವರು ಲೀಲಾಪ್ರಕಾಶ್ ಅವರು. ಕೇವಲ ನಮ್ಮ ನಾಡಿನಲ್ಲಷ್ಟೇ ಅಲ್ಲ, ನಾಡಿನ ಹೊರಗೂ ಕೂಡ ತಮ್ಮ ವಿದ್ವತ್ಪೂರ್ಣವಾದಂಥ ಮಾತುಗಳ ಮೂಲಕ, ತಮ್ಮ ವಿದ್ವತ್ಪೂರ್ಣ ಆ ಚಿಂತನೆಗಳ ಮೂಲಕ ನಮ್ಮ ಕನ್ನಡ ಭಾಷೆಯನ್ನು, ನಮ್ಮ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿಕೊಟ್ಟಂಥವು. ಕೇವಲ ನಮ್ಮ ನಾಡಿಗಷ್ಟೇ ಸೀಮಿತವಾಗದೆ ನಾಡಿನ ಹೊರಗೂ ಕೂಡ ಅವರು ಪ್ರವಚನಗಳನ್ನು ಮಾಡೋದ್ರ ಮೂಲಕ, ಉಪನ್ಯಾಸಗಳನ್ನು ನೀಡೋದ್ರ ಮೂಲಕ ತಾವೊಬ್ಬ ಅತ್ಯಂತ ಪ್ರತಿಭಾಶಾಲಿ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಂಥವ್ರು. ಅದು ಅಮೆರಿಕದ ಕನ್ನಡ ಅಕ್ಕ ಸಮ್ಮೇಳನ ಇರ್ಬೋದು, ನಾವಿಕ ಸಮ್ಮೇಳನ ಇರ್ಬೋದು, ಮತ್ತು ವಿದೇಶದಲ್ಲಿ ವೆಂಕಟೇಶ್ವರ ದೇವಸ್ಥಾನದ ನಿರ್ಮಾಣದ ಸಂದರ್ಭದಲ್ಲೂ ಕೂಡ ಉಪನ್ಯಾಸವನ್ನು ಮಾಡೋದ್ರ ಮೂಲಕ ತಾವೊಬ್ಬ ಪ್ರವಚನ ಕಾರ್ತಿ ಅನ್ನೋದನ್ನು ಸಾಬೀತುಗೊಳಿಸಿಕೊಟ್ಟಂಥವ್ರು ನಮ್ಮ ಲೀಲಾಪ್ರಕಾಶ್ ಅಂತವ್ರು. ನಿರಂತರವಾಗಿ ತಮ್ಮ ಅಧ್ಯಯನ, ಅಧ್ಯಾಪನ, ಬರಹಗಳ ಮೂಲಕ ಈ ಕನ್ನಡ ಭಾಷೆಯನ್ನು, ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿಕೊಟ್ಟಂಥವ್ರು ಕೂಡ ಲೀಲಾಪ್ರಕಾಶ್ ಅವರು. ಈ ಎಲ್ಲ ಕಾರಣಕ್ಕಾಗಿ ಅವರ 60ನೇ ವರ್ಷದ ಸಂದರ್ಭದಲ್ಲಿ ಅವರಿಗೆ ಲೀಲಾಭಾರತಿ ಎನ್ನುವಂಥ ಒಂದು ಸಂಭಾವನಾ ಗ್ರಂಥವು ಕೂಡ ವೇದ್ಯವಾದದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಬೇಕಾದಂಥದ್ದು. ನಾಡಿನ ಶ್ರೇಷ್ಠ ವಿದ್ವಾಂಸರು, ವಿದ್ವಜ್ಜನರು ಅವರನ್ನು ಕುರಿತು ಆ ಕೃತಿಯಲ್ಲಿ ಬರೆದಿರುವಂಥ ಲೇಖನಗಳೇ ಅದಕ್ಕೆ ಸಾಕ್ಷಿಯಾಗಿದೆ. ಅವರು ನಡೆದು ಬಂದ ದಾರಿ, ಅವರು ತಮ್ಮ ಬದುಕಿನದಕ್ಕೂ ಕೂಡ ಆ ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಅವರಿಟ್ಟುಕೊಂಡಂಥ ಒಲವು, ನಿಲುವುಗಳು ಏನನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ನೋಡಬಹುದಾಗಿದೆ. ಅಂಥ ಒಬ್ಬ ವಿದ್ವತ್ಪೂರ್ಣ ತಮ್ಮ ಮಾತಿನ ಮೂಲಕ, ಬರಹಗಳ ಮೂಲಕ ಈಗಾಗಲೇ 60ಕ್ಕೂ ಹೆಚ್ಚು ಮೌಲಿಕವಾದ ಕೃತಿಗಳನ್ನು ಕೂಡ ಮಾಡಿದಂಥವರು, ಮತ್ತು ಅಷ್ಟೇ ಸಮರ್ಥವಾಗಿಯೂ ಕೂಡ ಯಾವುದೇ ವಿಚಾರವನ್ನು ಕೊಟ್ಟರೂ ಕೂಡ ಒಂದು ತಲಸ್ಪರ್ಶಿಯಾಗಿ ಮಾತನಾಡುವಂಥ, ಯಾವುದಕ್ಕೂ ಕೂಡ ಅಪಚಾರ ಬಾರದ ರೀತಿಯಲ್ಲಿ ಅದನ್ನು ಅಭಿವ್ಯಕ್ತಿಗೊಳಿಸುವಂಥ ಒಂದು ವಿಶೇಷವಾದಂಥ ಔದಾರ್ಯವುಳ್ಳಂಥವರು ಡಾಕ್ಟರ್ ಕೆ ಲೀಲಾಪ್ರಕಾಶ್ ಅವರು. ನಿರಂತರವಾಗಿ ಅವರ ಅಧ್ಯಯನ, ಅಧ್ಯಾಪನಗಳು ಮತ್ತು ಬರವಣಿಗೆಗಳು ನಿರಂತರವಾಗಿ ಈ ನಾಡು ನುಡಿಗೆ ತಮ್ಮದೇ ಆದಂಥ ಮೌಲ್ಯವನ್ನು ತಂದುಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಇದನ್ನು ಅವರ ಮೂರು ಕೃತಿಗಳನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಅವಕಾಶ ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತು ಅದನ್ನು ಪ್ರಕಾಶನಗೊಳಿಸಿದಂಥ ವಿದ್ಯುತ್ ಪ್ರಕಾಶನಕ್ಕೆ ಇವತ್ತು ದೊರೆತಿದೆ. ಅದರ ಜೊತೆಗೆ ಅವರು ಅವರ ತಂದೆಯವರ ಹೆಸರಿನಲ್ಲೇ ಇರುವಂಥ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನದ ನಿರ್ದೇಶಕರಾಗಿಯೂ ಕೂಡ, ಆ ಒಂದು ಪ್ರತಿಷ್ಠಾನದ ನಿರ್ದೇಶಕರಾಗಿ
ಮತ್ತು ವಿದ್ಯುತ್ ಪ್ರಕಾಶನದ ಮೂಲಕ ಅನೇಕ ಕೃತಿಗಳನ್ನು ಕೇವಲ ಅವರ ಮತ್ತು ಅವರ ತಂದೆಯವರದಷ್ಟೇ ಅಲ್ಲ, ಬೇರೆ ಬೇರೆ ಪ್ರೊಫೆಸರ್ ಕೆ ಭೈರಮೂರ್ತಿ ಅವರು, ಡಾಕ್ಟರ್ ಮಳಲಿ ವಸಂತಕುಮಾರ್ ಅವರು ಇರ್ಬೋದು, ಅನೇಕ ವಿದ್ವಾಂಸರ ಕೃತಿಗಳನ್ನು ಕೂಡ ತಮ್ಮ ಪ್ರಕಾಶನದ ಮೂಲಕ ಪ್ರಕಟಣೆ ಮಾಡುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಥ ಒಬ್ಬ ಮೇರು ವ್ಯಕ್ತಿತ್ವದ ಆ ವಿದ್ಯಾನಿಧಿ ಪ್ರವಚನಪಟು ಆಗಿರುವಂಥ ಲೀಲಾ ಪ್ರಕಾಶ್ ಅವರ ಇವತ್ತು 3 ಕೃತಿಗಳನ್ನು ಇಲ್ಲಿ ಏನು ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಇವತ್ತು ಬಿಡುಗಡೆಯನ್ನು ಮಾಡುವಂಥ ಅವಕಾಶ ನಮ್ಮ ಎರಡೂ ಸಂಸ್ಥೆಗಳಿಗೂ ಸಿಕ್ಕಿರೋದು ಕೂಡ ನಮ್ಮ ಪುಣ್ಯ ವಿಶೇಷ ಅಂತ ನಾನಾದರೂ ಕೂಡ ಭಾವಿಸಿ, ಇಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನಮ್ಮ ಜೊತೆಗಿರುವಂಥವ್ರು ಮಡಿಕೇರಿ ಗೋಪಾಲರು, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ತಮ್ಮ ದಕ್ಷ ಮತ್ತು ಪ್ರಾಮಾಣಿಕ ಕಾರ್ಯಚಟುವಟಿಕೆಯ ಮೂಲಕ ಎಲ್ಲರ ಮನಸ್ಸನ್ನು ಸೂರೆಗೊಂಡಂಥವ್ರು. ಏನು ಸಾಂಸ್ಕೃತಿಕ ನಗರಿ ಮೈಸೂರಿನ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅದರ ಜೊತೆಗೆ ಜೋಡಿಸ್ಕೊಂಡು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನಿರಂತರವಾಗಿ ನಿತ್ಯೋತ್ಸವದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಘನತೆ ಗೌರವವನ್ನು ತಂದುಕೊಡುವಂಥ ಕೆಲಸವನ್ನು ಮಡಿಕೇರಿ ಗೋಪಾಲ್ ಅವರು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾನಿರ್ಬೋದು, ರಾಜಣ್ಣ ಇರ್ಬೋದು, ನಾವೆಲ್ಲರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಅವರು ನಮಗೆ ಪೂರಕವಾಗಿ ಇರುವಂಥವರು, ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು ಆಗಿರುವಂಥ ಮಡಿಕೇರಿ ಗೋಪಾಲ್ ಅವರಿಗೆ ಈ ಸಂದರ್ಭದಲ್ಲಿ ಎರಡು ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಕೃತಿಗಳನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಜೊತೆಗಿರುವಂಥವರು ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು, ಈ ನಾಡಿನ ಹಿರಿಯ ಸಾಹಿತಿಗಳು, ವಿದ್ವಾಂಸರು. ಅವರು ಕೂಡ 3 ಭಾಷೆಗಳಲ್ಲೂ ಕೂಡ ಅದ್ವಿತೀಯವಾದಂಥ ಒಂದು ಪಾಂಡಿತ್ಯವನ್ನು ಪಡ್ಕೊಂಡಂಥವರು, 400ಕ್ಕೂ ಹೆಚ್ಚು ಮೌಲಿಕವಾದ ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಕೊಡಮಾಡಿದಂಥವರು. ಮೊನ್ನೆ ತಾನೇ ಅವರದೇ 10 ಕೃತಿಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಒಂದು ರೀತಿ ಸಾಂಸ್ಕೃತಿಕ ಲೋಕದಲ್ಲಿ, ಸಾಹಿತ್ಯ ಲೋಕದಲ್ಲಿ ಒಂದು ವಿಸ್ಮಯ ಎನ್ನುವ ರೀತಿಯಲ್ಲಿ ಒಬ್ಬರದೇ 10 ಕೃತಿಗಳನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಗೊಂಡಿರುವಂಥ ನಾಟಕ ಕೃತಿಗಳನ್ನು ಬಿಡುಗಡೆ ಮಾಡಿದ್ದು ಕೂಡ ನಮ್ಮ ಒಂದು ಹೆಮ್ಮೆ. ಅಂಥ ಒಂದು ನಿರಂತರವಾಗಿ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತೊಡಗಿಸ್ಕೊಳ್ತಾ ಇರುವಂಥ ಸಿ ಪಿ ಕೆ ಅವರು, 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಅವರು ಅದನ್ನು ಕೂಡ ಬಹಳ ಮೌಲಿಕವಾಗಿ ಅದನ್ನು ನಡೆಸಿಕೊಟ್ಟಂಥವ್ರು. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಇರ್ಬೋದು, ಮತ್ತು ದತ್ತಪೀಠದ ಆಸ್ಥಾನ ವಿದ್ವಾನ್ ಪ್ರಶಸ್ತಿ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಭಾಜನರಾಗಿರುವಂಥವರು ಡಾಕ್ಟರ್ ಸಿ ಪಿ ಕೆ ಅವರು. ಅವರು ಇದನ್ನ ಈ ಕಾರ್ಯಕ್ರಮದಲ್ಲಿ ಇವತ್ತು ಏನು 3 ಕೃತಿಗಳಿದೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತೇನು 3 ಕೃತಿಗಳು ಇವತ್ತು ಅನಾವರಣಗೊಳ್ತಾ ಇದೆ, ಆ ಕೃತಿಗಳನ್ನು ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗಿರುವಂಥವರು ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ, ಖ್ಯಾತ ಬರಹಗಾರರಾಗಿ, ಮಹಾರಾಣಿ ಕಲಾ ಕಾಲೇಜಿನ ಪ್ರಾಧ್ಯಾಪಕರಾಗಿ ಮತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಗೌರವಾನ್ವಿತ ಅಲ್ಲಿಯ ಕಾರ್ಯಕಾರಿ ಸಮಿತಿಯಲ್ಲಿ ಪ್ರಮುಖರಾಗಿ, ಜೊತೆಗೆ ಕನ್ನಡ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ 2 ವರ್ಷಗಳಲ್ಲಿ ಮಾಡಿದಂಥ ಕಾರ್ಯಕ್ರಮಗಳನ್ನು ನಾವ್ಯಾರು ಕೂಡ ಊಹಿಸ್ಕೊಳ್ಳಿಕ್ಕಾಗೋದೇ ಇಲ್ಲ. ಹಿಂದೆ ಇದ್ದಂಥ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಮೀರಿಸುವಂಥ ಮತ್ತು ಅಗತ್ಯವಿರುವಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡಬೇಕಾದಂಥ 20ಕ್ಕೂ ಹೆಚ್ಚು ಮೌಲಿಕವಾದಂಥ ವಿಚಾರ ಸಂಕಿರಣಗಳಿರ್ಬೋದು, ಬೇರೆ ಬೇರೆ ಆಯಾಮಗಳನ್ನು ಕುರಿತು, ಅದು ಕಾದಂಬರಿಯನ್ನು ಕುರಿತಿರ್ಬೋದು, ಮತ್ತು ನಮ್ಮ ಉದ್ಯೋಗಮುಖಿ ಕನ್ನಡ ಅಂತ ಇರ್ಬೋದು, ನಮ್ಮ ಸಾಹಿತ್ಯವನ್ನು ಕುರಿತಂತೆ ಇರ್ಬೋದು, ನಮ್ಮ ಕಾವ್ಯ ಪರಂಪರೆ ಇರ್ಬೋದು, ಎಲ್ಲವೂ ಕೂಡ ಕನ್ನಡ ಸಾಹಿತ್ಯದ ಎಲ್ಲ ಪ್ರಾಕಾರಗಳನ್ನು ಕುರಿತು ಅವರ ಈ ಅವಧಿಯಲ್ಲಿ ಮಾಡಿದಂಥ ಚಟುವಟಿಕೆಗಳು ಅನನ್ಯವಾದಂಥದ್ದು ಮತ್ತು ಎಲ್ಲ ಕಾಲಕ್ಕೂ ನಿಲ್ಲಬಹುದಾದಂಥದ್ದು, ಮತ್ತು ಅಷ್ಟೇ ಮೌಲಿಕವಾದ ಕೃತಿಗಳನ್ನು ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೂಲಕ ತರೋದ್ರ ಮೂಲಕ, ಮತ್ತು ಒಳ್ಳೆಯ ಮಾತುಗಾರರು ಕೂಡ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ನಮ್ಮ ಜೊತೆಯಾಗಿ ಬೆನ್ನೆಲುಬಾಗಿಟ್ಕೊಂಡಿರುವಂಥ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ಕೂಡ ಇದನ್ನ ಈ ಕಾರ್ಯಕ್ರಮದಲ್ಲಿ ಲೀಲಾಪ್ರಿಯನ ವೇದಾಂತ ವಿಕಸನ ಎನ್ನುವಂಥ ಕೃತಿಯನ್ನು ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ 2 ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಏನು ಭಾಸಕವಿಯ ಸಂಸ್ಕೃತ ನಾಟಕ ಕನ್ನಡ ಪ್ರತಿಜ್ಞಾ ಯೋಗಂಧರಾಯಣ ಎನ್ನುವ ಕೃತಿಯನ್ನ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗಿರುವಂಥವರು ಡಾಕ್ಟರ್ ಕಬಿರಾಲೆ ವಸಂತ ಭಾರದ್ವಾಜರವರು, ಅಷ್ಟಾವಧಾನಿಗಳು, ಯಕ್ಷಗಾನ ಸಂಶೋಧಕರು ಮತ್ತು ಕನ್ನಡ ಭಾಷಾತಜ್ಞರು. ಯಾವುದೇ ವಿಷಯವನ್ನು ಕೊಟ್ಟರು ಕೂಡ ಅದನ್ನು ತಲಸ್ಪರ್ಶಿಯಾಗಿ ಮಾತನಾಡುವಂಥವ್ರು, ಮತ್ತು ಆ ಕಾರ್ಯಕ್ರಮಕ್ಕೆ ಒಂದಷ್ಟು ಮೌಲ್ಯವನ್ನು, ನ್ಯಾಯವನ್ನು ಒದಗಿಸುವಂಥ ದಿಕ್ಕಿನಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು, ಮತ್ತು ಅನೇಕ ಕೃತಿಗಳನ್ನು, ಏನು ಕನಕ ತರಂಗಿಣಿ ಅಂತಹ ಒಂದು ಮಹಾಕಾವ್ಯ ಇರ್ಬೋದು,
ಬೇರೆ ಬೇರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಅನೇಕ ಕೃತಿಗಳನ್ನು ಕೂಡ ಕನ್ನಡ ಸರಸ್ವತ ಲೋಕಕ್ಕೆ ಕೂಡ ಮಾಡಿದಂಥವ್ರು ಡಾಕ್ಟರ್ ಕಪಿಲಾಲೆ ವಸಂತ ಪಾರಂಜರು ಅವ್ರಿಗೂ ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ತಮಿಳರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೆ. ಸಮಾಹಿತ ಎನ್ನುವಂಥ ಕವನ ಸಂಕಲನವನ್ನು ಕುರಿತು ಮಾತನಾಡಲಿಕ್ಕೆ ಡಾಕ್ಟರ್ ವೈ ಡಿ ರಾಜನ್ ಅವರು ನಮ್ಮ ಜೊತೆಗಿದ್ದಾರೆ. ಸಾಹಿತಿಗಳಾಗಿ ಮತ್ತು ಸಾಹಿತ್ಯ ಲೋಕ ಸಂಸ್ಥೆಯ ಅಧ್ಯಕ್ಷರಾಗಿ, ಜೊತೆಗೆ ಒಬ್ಬ ಪಶುವೈದ್ಯಾಧಿಕಾರಿಗಳಾಗಿ, ಗಾಯಕರಾಗಿ, ಒಬ್ಬ ಕ್ರಿಯಾಶೀಲ ಸಂಘಟಕರಾಗಿ, ತಮ್ಮ ಅನೇಕ ಬಹುಮುಖ ವ್ಯಕ್ತಿತ್ವವನ್ನು ಉಳ್ಳಂಥ ಡಾಕ್ಟರ್ ವೈ ಡಿ ರಾಜಣ್ಣನವರು ಅವರ ಅವಧಿಯಲ್ಲೂ ಕೂಡ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅನೇಕ ಮೌಲಿಕ ಕಾರ್ಯಕ್ರಮವನ್ನು ನಡೆಸಿದ್ದು ಕೂಡ ನೋಡಿದ್ದೀನಿ. 83ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಸಂಘಟನೆ ಮಾಡೋದ್ರ ಮೂಲಕ ಬೇರೆ ಎಲ್ಲ ಸಮ್ಮೇಳನಗಳಿಗೂ ಕೂಡ ಮೀರಿಸುವಂಥ ಒಂದು ಸಮ್ಮೇಳನವನ್ನು ಕೂಡ ಅವರ ಅವಧಿಯಲ್ಲಿ ಮಾಡಿದ್ದು ಕೂಡ ಒಂದು ನಮ್ಮೆಲ್ಲರ ಮೈಸೂರಿನ ಒಂದು ಹೆಮ್ಮೆ ಅಂತ ನಾನಾದರೂ ಕೂಡ ಅಂದುಕೊಂಡಿದ್ದೇನೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಈ ಕೃತಿಯನ್ನು ಕುರಿತು ಕವನ ಸಂಕಲನವನ್ನು ಕುರಿತು ಅವರು ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯುತ್ ಪ್ರಕಾಶನದ ಚೀನಾ ಕೇಶವ ಪ್ರಕಾಶ್ ಅವರು, ಅವರು ಲೀಲಾ ಪ್ರಕಾಶ್ ಅವರ ಪತಿ, ಅವರ ಎಲ್ಲ ಚಿಂತನೆಗಳಿಗೆ ಅವರೆಲ್ಲ ಆಲೋಚನೆಗಳಿಗೆ ಪೂರಕವಾಗಿ ಅವರಿಗೆ ಸ್ಪಂದನೆಯನ್ನು ಮಾಡ್ತಾ ಅವರು ಸಾಹಿತ್ಯ ಲೋಕದಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ವೈಕೈಯಾಗಿರುವಂಥವರು ಕೇಶವ ಪ್ರಕಾಶ್ ಅವರು. ಸರಳತೆ, ಸಹೃದಯತೆ, ಆತ್ಮೀಯತೆ ಮತ್ತು ಸ್ನೇಹ ಪ್ರಿಯತೆಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ಈ ವಿದ್ಯುತ್ ಪ್ರಕಾಶನವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅಚ್ಚುಕಟ್ಟಾಗಿ ಸಂಘಟನೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಔಚಿತ್ಯವನ್ನು ತಂದುಕೊಟ್ಟಂಥ ಲೀಲಾ ಪ್ರಕಾಶ್ ಇದು ಕೇಶವ ಪ್ರಕಾಶ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಲೀಲಾ ಪ್ರಕಾಶ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತು ಎರಡು ಸಂಸ್ಥೆಗಳ ಪರವಾಗಿ ಅವ್ರಿಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಂಥವರು ಮಾನ ಲತಾ ಮೋಹನ್ರವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ, ಪತ್ರಕರ್ತೆಯಾಗಿ ಮತ್ತು ಸಂಘಟಕೆಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಮಾನ ಲತಾ ಮೋಹನ್ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ತಾವೆಲ್ಲರೂ ಕೂಡ ಆಗಮಿಸಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ 5 ಅಧ್ಯಕ್ಷರುಗಳು ಇರೋದು ಕೂಡ ಈ ಕಾರ್ಯಕ್ರಮದ ಒಂದು ಶ್ರೇಷ್ಠತೆಯನ್ನು ನಾನಾದರೂ ಕೂಡ ಪ್ರೊಫೆಸರ್ ನೀಗಿರಿಗೌಡರು ನಮ್ಮ ಜೊತೆಗಿದ್ದಾರೆ. 5 ವರ್ಷಗಳ ಕಾಲ ಸತತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸಿದ್ದು ಮತ್ತು ಇವತ್ತೇನು ನಾವು ಸಾಹಿತ್ಯ ಭವನ ಕನ್ನಡ ಸಾಹಿತ್ಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ಅದಕ್ಕೆ ಒಂದು ಅಸ್ತಿತ್ವವನ್ನು ಹಾಕ್ಕೊಟ್ಟಂಥವರು ನಮ್ಮ ಪ್ರೊಫೆಸರ್ ನೀಗಿರಿಗೌಡರು. ಅವರ ಅವಧಿಯಲ್ಲೂ ಕೂಡ 60ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಕೂಡ ಒಂದು ಹೆಮ್ಮೆಯ ವಿಚಾರ. ಇಂದಿಗೂ ಕೂಡ ಅಂಥ ಒಂದು ಸಮ್ಮೇಳನವನ್ನು ಇಡೀ ನಾಡಿನಾದ್ಯಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಒಂದು ಅರಮನೆಯ ಮುಂಭಾಗ ನಡೆದಂಥ ಸಮ್ಮೇಳನ ಎಲ್ಲೂ ಕೂಡ ಯಾವ ಅರಮನೆಯ ಮುಂಭಾಗವೂ ಕೂಡ ನಡೆಯಲಾಗಿಲ್ಲ. ಯಾಕೆಂದರೆ ಮೈಸೂರು ಬಿಟ್ಟರೆ ಇನ್ನೆಲ್ಲೂ ಕೂಡ ಅರಮನೆಗಳಿಲ್ಲ. ಅಂಥ ಒಂದು ವಿಶೇಷತೆಗೆ ಪಾತ್ರರಾದಂಥವರು ನಮ್ಮ ನೀ ಗಿರಿಗೌಡರು. ಅವರ ಅವಧಿನಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳು ನಡೆದಿದ್ದನ್ನು ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಮಾನಸರ ಅವರು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂಥವ್ರು. ಅವರ ಸಂದರ್ಭದಲ್ಲೂ ಕೂಡ ಅನೇಕ ಮೌಲಿಕ ಕಾರ್ಯಕ್ರಮಗಳು, ವಿಶೇಷ ಕಾರ್ಯಕ್ರಮಗಳು ನಡೆಯೋದ್ರ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನತ್ತ ಒಂದಷ್ಟು ಜನ ತಿರುಗಿ ನೋಡುವ ರೀತಿಯಲ್ಲಿ ಮಾಡಿದಂಥವ್ರು ಮಾನಸರವರು ಕೂಡ. ಅವರ ತನುಮನ ಪ್ರಕಾಶನದ ಮೂಲಕ ಈಗಾಗಲೇ 500ಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ಕೂಡ ಅವರು ತಂದಂಥವ್ರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ 2 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ರಾಜಶೇಖರ್ ಕದಂಬರವರು ನಮ್ಮ ಜೊತೆಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಅವಿನಾಭಾವ ಸಂಬಂಧವನ್ನು ಧರಿಸಿಕೊಂಡು ಕದಂಬರಂಗ ವೇದಿಕೆಯ ಅಧ್ಯಕ್ಷರಾಗಿ ಇನ್ನೇನು ಮುಂಬರುವ 17ನೇ ತಾರೀಕು ರಂಗ ಪರಿಷತ್ತಿನ, ನಮ್ಮ ಕರ್ನಾಟಕ ರಂಗ ಪರಿಷತ್ತನ್ನು ನಡೆಸುವಂಥ ಸಂಘಟಕರ ಸಮಾವೇಶದ ಸರ್ವಾಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ ರಾಜಶೇಖರ್ ಕದಂಬರವರು. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇದೀಗ ತಾನೇ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂಥವರು ನಮ್ಮ ಅನ್ನಪೂರ್ಣ ನಾಗೇಂದ್ರ ಅವರು. ಅವರ ಹಾಡುಗಳನ್ನೇ ಕೇಳೋದಕ್ಕೆ ಒಂದು ವೈವಿಧ್ಯಮಯ, ತಮ್ಮ ಗಮಕ ಕಲೆಯ ಮೂಲಕ ಇಡೀ ನಾಡಿಗೆ ಹೆಸರನ್ನು ತಂದುಕೊಟ್ಟಂಥವರು ಅನ್ನಪೂರ್ಣ ನಾಗೇಂದ್ರರವರು. ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ನಮ್ಮ ಮುಕ್ತಕ ಸಾಹಿತ್ಯ ಅಕಾಡೆಮಿಯ ಗೌರವಾಧ್ಯಕ್ಷರಾಗಿರುವಂಥ ರಾಮಪ್ರಸಾದ್ ಅವರು, ನಮ್ಮ ಶೇಷಾಚಲರವರು, ನಮ್ಮ ಜೈನ ಮಹಿಳಾ ಘಟಕದ ಲತಾ ಸುದರ್ಶನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ.
ಮತ್ತು ಪ್ರಕಾಶ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವ ಅವರು ಕೂಡ ಬಂದಿದ್ದಾರೆ. ನಮ್ಮ ಕವಿಗಳು ಮತ್ತು ಲೇಖಕರು ಆಗಿರುವಂಥ ಕೃಷ್ಣ ಕಿಪ್ಪೂರ್ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಮೈಸೂರಿನ ಸಾಂಸ್ಕೃತಿಕ ನಗರಿಯ ಎಲ್ಲ ಆಧ್ಯಾತ್ಮಿಕ ಸಾಹಿತ್ಯಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮುಂಚೂಣಿಯಲ್ಲಿರುವಂಥ ನಮ್ಮ ಕೆ ರಘುರಾಮ್ ವಾಜಪೇಯಿರವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಧ್ವನಿಕೋಟ ಧ್ವನಿ ಪ್ರಶಸ್ತಿ ಪುರಸ್ಕೃತರಾದ ಶಾಂತರಾಜ್ ಅರಸರವರು ಕೂಡ ನಮ್ಮ ಜೊತೆಗಿದ್ದಾರೆ. ಮತ್ತು ಅನೇಕ ಕನ್ಯರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಮತ್ತು ಲೀಲಾ ಪ್ರಕಾಶ್ ಅವರ ಮೇಲಿನ ಗೌರವದಿಂದ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಡಾಕ್ಟರ್ ಪಾರ್ಶ್ವನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಅನೇಕ ಗಣ್ಯರು ಎಲ್ಲರ ಹೆಸರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನಾದರೂ ಕೂಡ ಅಂದುಕೊಂಡು ಈ ಸಂದರ್ಭದಲ್ಲಿ ಬಂದಿರುವ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನನ್ನ ಪ್ರಾಸ್ತಾವಿಕ ಮತ್ತು ಸ್ವಾಗತ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿರುವ ಎಲ್ಲ ಕನ್ನಡ ಸಹೃದಯ ಮನಸ್ಸುಗಳನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀಯುತ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಈಗ ನಾವು ನೀವೆಲ್ಲರೂ ಕಾಯುತ್ತಿರುವಂತಹ ಒಂದು ಸುಂದರ ಕ್ಷಣ, ನಮ್ಮ ಲೀಲಾ ಪ್ರಿಯನ ವೇದಾಂತ ವಿಕಸನ, ಕನ್ನಡ ಪ್ರತಿಜ್ಞಾ ಯೋಗಂದರಾಯಣ, ಸಮಾಹಿತ ಕವನ ಸಂಕಲನ, ಈ ಮೂರೂ ಕೃತಿಗಳು ಇದೀಗ ಬಿಡುಗಡೆಯಾಗಲಿದೆ ನಮ್ಮ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಅವರ ಅಮೃತಾಸದಿಂದ. ಹಾಗೂ ಜಗದ್ಗುರುಗಳಿಂದ ಬಂದಿರುವಂತಹ ಒಂದು ಆಶೀರ್ವಾದ ಪೂರ್ವಕವಾದಂತ ಒಂದು ಉಡುಗೊರೆ. ಮೈಸೂರಿನ ನಿತ್ಯೋತ್ಸವದ ಸಭಾಂಗಣದಲ್ಲಿ ನಡೆದಂತಹ ಅಭಿನಂದನಾ ಸಮಾರಂಭದಲ್ಲಿ ಸ್ವಲ್ಪ ಶೃಂಗೇರಿಯಿಂದ ಈ ಶಾಲು ಮತ್ತು ನಮ್ಮ ಹಾರ ನಮಗೆ ತಲುಪಿದ್ದು ನಿಧಾನವಾದ್ದರಿಂದ ಈ ಯಾವಾಗ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೊತ್ತಿಸಬೇಕು ಅಂತೇಳಿ ಸ್ವಾಮಿಗಳ ಆಜ್ಞೆಯಾದ್ದರಿಂದ ನಾವು ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರಕ್ಕಾಗಿ ಧನ್ಯವಾದಗಳು.